ಹಾಯ್, ವೆಲ್ಕಮ್ ಟು ಚಂದು ಕ್ರಾನಿಕಲ್ಸ್. ನಾವು ಫಸ್ಟ್ ಜನರಿ ನೀನೇ ಸೈಡ್ ಮಾಡ್ಕೊಂಡು ಹೋಗ್ಬೇಕು. ಸಕತ್ತಿದೆ, ಚೆನ್ನಾಗಿದೆ. ಅಲ್ಲಿಂದ ನಾವು ಮೆಟ್ರೋದಲ್ಲಿ ಕಬನ್ ಪಾರ್ಕಿಗೆ ಹೋದ್ವಿ. ಸೊ ಎಂಟರ್ ಆಗಿಂತ ಮುಂಚೆ ಅಮ್ಮ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ನಂಗೆ. ಇಟ್ಸ್ ರೇನಿಂಗ್, ಬ್ಯೂಟಿಫುಲ್ ಆಗಿರುತ್ತೆ. ರೇನಿಂಗ್, ಆರ್ ಯು ರೆಡಿ ಟು ವಾಚ್ ದ ಬ್ಯೂಟಿ? ಬ್ಯೂಟಿ ಮಳೆ ಬರ್ತಿದೆ ಮಾರೈತಿ. ಅಂಬ್ರೆಲ್ಲ ತಂದಿರೋದಾನೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ, ಮಳೆ ಬರ್ತಾ ಇದೆ. ಕಡೆ ಸೋಸು ನಾನು ಫಸ್ಟ್ ಟೈಮ್ ಈ ಥರ ಆಚೆ ಬಂದಿದ್ದಿದ್ದು. ಸೊ ನಮಗಂತೂ ತುಂಬ ಖುಷಿ, ಎಕ್ಸೈಟ್ಮೆಂಟ್ ಎಲ್ಲ ಇತ್ತು. ನೇಚರೆಲ್ಲ ತುಂಬ ಚೆನ್ನಾಗಿತ್ತು, ಎಷ್ಟು ಪ್ರಶಾಂತವಾಗಿತ್ತು ಪಾರ್ಕ್ ಅಂದರೆ. ಮಳೆ ಬಂದಿದ್ದರಿಂದ ಒಂದು ಪರಿಸರ ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹಲೋ, ಸೊ ಕ್ಯೂಟ್. ವಿ ಗಾಟ್ ಅ ನ್ಯೂ ಫ್ರೆಂಡ್ ಆಲ್ಸೋ. ಹುಡ್ಗಿರ್ ಕೇಳ್ಬೇಕಾ, ಸ್ವಲ್ಪ ರೀಲ್ಸು, ಸ್ವಲ್ಪ ವಿಡಿಯೋಸು, ಸ್ವಲ್ಪ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಂಡ್ವಿ. ನಾನು ಅಮ್ಮಗೆ ಒಂದು ಇನ್ಸ್ಟಾಗ್ರಾಮ್ ಚೆನ್ನಾಗಿ ಬರ್ತಿದೆ ಅಂತ ನಾನು ಹೇಳೋಕೆ ಟ್ರೈ ಮಾಡಿದೆ. ಅವಳಿಗೆ ನಿಜವಾಗ್ಲೂ ನಾನು ವಿಡಿಯೋ ಅವಳ ಕಡೆಗೆ ಟರ್ನ್ ಮಾಡಿದ್ದೀನಿ ಅಂತ ಯಾವುದೇ ಐಡಿಯಾ ಇರಲಿಲ್ಲ. ಲುಕ್ ಹೌ ಕ್ಯೂಟ್ ಶೀ ಇಸ್. ಎಲ್ಲ ಸುತ್ತಾಡಿ ಸುಸ್ತಾಗಿತ್ತು ಅಂತ ಜೋಳ ತಗೊಂಡ್ವಿ. ಅಲ್ಲಿಂದ ನಮ್ಮ ಜರ್ನಿ ಫುಡ್ ಸ್ಟ್ರೀಟಿಗೆ. ಸೊ ಮೆಟ್ರೋದಲ್ಲಿ ಇಳ್ಕೊಂಡು ಅಲ್ಲಿಂದ ನಡೆಯೋಕ್ಕೆ ತುಂಬ ಸುಸ್ತಾಗಿತ್ತು ಅಂದ್ಬಿಟ್ಟು ನಾವು ಆಟೋದಲ್ಲಿ ಫುಡ್ ಸ್ಟ್ರೀಟಿಗೆ ಹೋದ್ವಿ. ಸೊ ತುಂಬ ಜನ ಇದ್ವಿ ಫುಡ್ ಸ್ಟ್ರೀಟಲ್ಲಿ. ಸ್ಟಾರ್ಟಿಂಗ್ ಗೋಬಿ ಅಂಗಡಿ ಇದ್ದಿದ್ದರಿಂದ ಫಸ್ಟು ಗೋಬಿ ಟ್ರೈ ಮಾಡಿದ್ವಿ. ಅದಾದಮೇಲೆ ಬಾಳೆಕಾಯಿ ಬಜ್ಜಿ ತಿಂದ್ವಿ. ನಾನು ಅಮ್ಮ ಒಂದೇ ಥರ ಕಾಲ್ ಚೈನ್ ತೊಗೋಬೇಕು ಅಂದ್ಕೊಂಡಿದ್ವಿ, ಅದನ್ನು ತೊಗೊಂಡ್ವಿ. ಇಬ್ಬರು ಸೇಮ್ ಸೇಮ್ ತೊಗೊಂಡಿದ್ವಿ, ಟ್ವಿನಿಂಗಲ್ಲ. ಅದನ್ನು ಪರ್ಚೇಸ್ ಮಾಡಿ ನಾವು ನಿಪ್ಪಟ್ಟು ಮಸಾಲ ತಿನ್ನೋಕೆ ಹೋದ್ವಿ. ಟೇಸ್ಟ್ ಏನಂತ ಎಕ್ಸ್ಟ್ರಾಡಿನರಿ ಆಗಿರಲಿಲ್ಲ. ನಲ್ಲಿಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರೇ ಬಂದ್ಬಿಡ್ತೀವಿ. ಸೊ ನಾವು ನಲ್ಲಿಕಾಯಿ ತೊಗೊಂಡ್ವಿ, ಎಕ್ಸ್ಟ್ರಾ ಖಾರನೂ ಹಾಕಿಸ್ಕೊಂಡ್ವಿ. ಥ್ಯಾಂಕ್ಸ್ ಅಂತ. ಅಮ್ಮ ಫಿಶ್ ಕರ್ಕೊಂಡು ಹೋಗ್ಬೇಕು. ಮುಂಚೆನೇ ಹೇಳಿದ್ದು ಯು ಮಸ್ಟ್ ಟ್ರೈ 7 ಟೈಪ್ಸ್ ಆಫ್ ಪಾನಿಪುರಿ ಅಂತ. ಸೊ ಕೆಲವೊಂದು ಟೇಸ್ಟ್ ನನಗೆ ಇಷ್ಟ ಆಯಿತು. ಗಾರ್ಲಿಕ್ ಆಗಿರ್ಬೋದು, ಮತ್ತು ಮೆಣಸಿನ ಫ್ಲೇವರ್ ಆಗಿರ್ಬೋದು, ಮತ್ತು ಸ್ವೀಟ್ ಫ್ಲೇವರ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು, ಡಿಫ್ರೆಂಟ್ ಟೇಸ್ಟ್ಗಳು. ಕಂಟ್ರೋಲ್ ಮಾಡ್ಕೋಬೇಡ, ನಗಾಡು ಪರವಾಗಿಲ್ಲ. ನೆಕ್ಸ್ಟು ನಾವು ತಿಂದಿದ್ದು ಕ್ರಿಸ್ಟರ್ಸ್. ನನಗೇನು ಅಷ್ಟು ಇಷ್ಟ ಇಲ್ಲ, ಅವಳಿಗೋಸ್ಕರ ನಾನು ತೊಗೊಂಡಿದ್ದು. ಬಟ್ ಚೆನ್ನಾಗಿತ್ತು. ಕರೆಕ್ಟಾಗಿ ಹೆಂಗೆ ತಿನ್ನೋದಂತ ಇವಳು ಹೇಳ್ಕೊಡ್ತಾಳೆ ಇವಾಗ. ಹಾಂ, ಹಿಂಗೆ ತೊಗೊಂಡು ಜೊತೆ ಸತಿ ಕೂಡ ಬಂದಿತ್ತು ಜ್ಯೂಸ್ ಕುಡಿಯೋದಕ್ಕೆ. ನನ್ನ ಹತ್ರ ಬಂದಿತ್ತು, ಅದು ತುಂಬ ಖುಷಿ ಆಯ್ತು ನನಗೆ. ಇದಕ್ಕೋಸ್ಕರ ಇಡೀ ಫುಡ್ ಸ್ಟ್ರೀಟ್ ಸುತ್ತಿಸ್ಕೊಂಡು ಬಂದಿದ್ದಾಳೆ. ಅಷ್ಟೊಂದು ಚೆನ್ನಾಗಿರುತ್ತಾ ನೋಡೋಣ. ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಎಲ್ಲ ಸ್ವೀಟ್ ಇಷ್ಟಪಡೋರಿಗೆಲ್ಲ ಇಷ್ಟ. ಇಷ್ಟಕ್ಕೆ 70 rupees ಕೊಟ್ಟು ತೊಗೊಂಡಿದ್ದಾಳೆ. ಫಿಫ್ಟಿನಾ? ಅದು ಎಷ್ಟೊತ್ತು ವೆಯ್ಟ್ ಮಾಡಿದ್ದಾಳೆ ಅಂದರೆ ಮತ್ತೆ 10 minutes. ನೋಡೋಣ ಹೆಂಗಿದೆ ಅಂತ. ಬಿಸಿ ಬಿಸಿ ಇನ್ನೊಂದು ಸ್ಪೂನ್ ತಗೊಂಡಿದ್ದಾರೆ ಫ್ರೆಂಡ್, ಇನ್ನೊಂದು ಸ್ಪೂನ್ ತಗೋತಾ ಇದ್ದಾರೆ. ಹೆಂಗಿದೆ ಫಾರ್ ದ ಡೇ ಬ್ರೋ? ಏನು ಹೇಳಿ, ನನ್ನ ಎಕ್ಸ್ಪ್ರೆಷನ್ಸ್ ಹೇಳುತ್ತೆ ನನಗೆ ಎಷ್ಟು ಖುಷಿಯಾಗಿದೆ ಥ್ರೋಟ್ ದ ವಿಡಿಯೋ ಅಂತ. ಥ್ಯಾಂಕ್ ಯು ಅಮ್ಮ.